ನಿಮ್ಮ ಜೊತೆ. ಮಹಿಳೆ ಮತ್ತು ತಂತ್ರಜ್ಞಾನ, ನನಗೆ ಆ್ಯಕ್ಚುಲಾಗಿ ತಲೆನಲ್ಲಿ ತುಂಬ ಏನೋ ಕ್ವಶನ್, ನಿಜವಾಗ್ಲೂ ನಾವು ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ರೆ ಮಹಿಳೆಯರು ಬಂದು ಮಾತಾಡ್ತಾರ ಅಂತ. ಮಹಿಳಾ ಸವಿತಾ ಇದಾರಲ್ಲ, ಯಾಕೆ ಅದು ದೊಡ್ಡ ಕ್ವಶನ್. ಯಾಕಂದ್ರೆ ಅದನ್ನ ನಾನು ಅವ್ರಿಗೆ ಕೇಳಿದೆ, ಬಂದು ಮಾತಾಡ್ತಾರೇನ್ರಿ ನೀವು ಅಂತಂದ್ರೆ, ನಾನಾ ಐ ಟಿ ನನ್ಗೇನು ಗೊತ್ತೇ ಇಲ್ಲ, ಏನಕ್ಕೆ ನಾನು ಕರೆಕ್ಟ್ ಕ್ಯಾಂಡಿಡೇಟ್ ಅಲ್ಲವೇ ಅಲ್ಲ, ನಾನು ಏನಕ್ಕೆ ಅಲ್ಲಿ ಬಂದು ಮಾತಾಡಬೇಕು ಅಂತ ನನ್ನನ್ನ ಮತ್ತೆ ಪ್ರಶ್ನೆ ಕೇಳಿದರು. ಅದಕ್ಕೆ ನನಗೆ ಐ ಟಿ ಅಂತಂದ್ರೆ ಬರೀ ಏನೋ ತಂತ್ರಜ್ಞಾನ ಅಂತಂದ್ರೆ ಬರೀ ಐ ಟಿ ಅಂತ ಏನಲ್ಲ, ಅದಕ್ಕೆ ಬೇರೆ ಬೇರೆ ಇದನ್ನು ಇಟ್ಕೋಬಹುದು. ಜೊತೆಗೆ ಸಮುದಾಯ ಅಂದ್ರೆ ಈಗ ವಿಕಿಪೀಡಿಯಾ ಸುತ್ತ ನಾನು ಕೆಲಸ ಮಾಡಿದ್ದೀನಿ, ಮತ್ತೆ ಕೆಲವು ಸಲ ಫಾಸ್ ಸುತ್ತಮುತ್ತ ಕೆಲಸ ಮಾಡಿದ್ದೀನಿ. ಹುಡುಗಿಯರು ಬಂದು ನಮ್ಗೆ ಕ್ವಶನ್ ಕೇಳೋದೇ ಕಡಿಮೆ ಫಸ್ಟ್. ಪವಿತ್ರ ಅದಕ್ಕೆ ಅವ್ರೂ ಕ್ವಶನ್ ಕೇಳಲ್ಲ, ನನಗೆ ಹೇಳೋದನ್ನು ಕೇಳಲ್ಲ ಅವರು ಪ್ರಶ್ನೆಗಳಿಗೆ. ಸೊ ಏನಕ್ಕೆ ಹೀಗೆ ಈ ಥರದ್ದೊಂದು ಅಟ್ಲೀಸ್ಟ್ ಅದನ್ನ ಜನರ ಮುಂದೆ ಇಟ್ಟು ಪಾರ್ಟಿಸಿಪೇ ಇದು ಹೊಸಬ್ರು ಬಂದು ನಿಮ್ದೇ ಒಂದು ತಂಡ ಏನು ಕಟ್ಕೋಬಹುದು ಏನು ಕಟ್ಕೋಬಾರದು ಅಂತ ನಾನು ಕ್ವಶನ್ ಕೇಳಿದಾಗ, ಸರಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತಂದ್ರು. ಅವರಿಂದಾನೆ ಇದ್ರ ಬಗ್ಗೆ ಇದಕ್ಕೆಲ್ಲ ಉತ್ತರವನ್ನು ನಾವು ಕಂಡುಕೊಳ್ಳೋಣ. ನಿಮ್ದೇ ತಂಡ ಕಟ್ಟಿದ್ರೆ ನಾವೆಲ್ಲ ಬರ್ತೀವಿ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಸವಿತಾ ಎಸ್ ಸರ್. ಸೊ ನಾನು ಓದಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್. ನಾನು ಓದಿದ್ದು ವಿಡಿಟಿ ಕಾಲೇಜಲ್ಲಿ. ನಮ್ಮ ಕಾಲೇಜ್ 50 ವರ್ಷ, ನಾನು ಓದುವಾಗ 50 ವರ್ಷ ಇಷ್ಟರಲ್ಲಿ ನಾನು ಮೂರನೇ ಮಹಿಳೆ. ನನ್ನ ಮೊದಲನೇ ಕಂಪನಿಯಲ್ಲಿ ಜಾಯ್ನ್ ಆಗಿರುವಾಗ ಅಲ್ಲಿರುವಂತ 25 ಪುರುಷರ ಜೊತೆಗೆ ನಾನು ಒಬ್ಬಳೇ ಮಹಿಳೆ. ಸೊ ಇಷ್ಟೆಲ್ಲ ಬೆಳಗ್ಗೆಯಿಂದ ಟೆಕ್ನಾಲಜಿ ಬಗ್ಗೆ, ಟೆಕ್ನಾಲಜಿ ತಂತ್ರಜ್ಞಾನ ಫೀಲ್ಡ್ ಬಗ್ಗೆ ತುಂಬ ಮಾತಾಡಿದ್ವಿ ಇಷ್ಟವರೆಗೂ. ಸೊ ನಿಮ್ಮ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ, ಸೊ ನಿಮ್ ಈ ತಂತ್ರಜ್ಞಾನದ ಜರ್ನಿಯಲ್ಲಿ ಮಹಿಳೆಯರು ನಿಮ್ಮೊಟ್ಟಿಗೆ ಇದ್ದಾರಾ, ಇದ್ರೆ ಕೈ ಎತ್ತಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಸೊ ಉಳಿದವರೆಲ್ಲ ಏನ್ ಅನ್ಸಿಕೆ, ಸೊ ಮಹಿಳೆಯರು ಇಲ್ಲ ಅಂತ ಅನ್ಸಿಕೆನ? ಇಲ್ಲ, ಮಹಿಳೆಯರು ಸ್ವಲ್ಪ ಪಾರ್ಟಿಸಿಪೇಷನ್ ಮಾಡೋದು ಕಡಿಮೆ ಅನ್ನೋದು ಒಂದು ಅನಿಸಿಕೆ. ಇದೇನಂದ್ರೆ ಕಂಪ್ಯೂಟರ್ ಅಂತ ಕೂಡಲೇ ಅವರು ಕನ್ನಡದಲ್ಲಿ ಬರುತ್ತೆ. ಈಗ ನಾನು gmail.com ಅಂತ ಕನ್ನಡದಲ್ಲಿ ನೋಡಿದ್ರೆ ನಮ್ಮ ತಂಗಿ ಕೇಳ್ತ ಕನ್ನಡದಲ್ಲಿ ಇದೆಯಾ ಅಂತ. ಆಮೇಲೆ ನಮ್ಮ ಕಸಿನ್ಸ್ ಎಲ್ಲ ಕನ್ನಡದಲ್ಲಿ ನಿಮ್ಮ ಮೊಬೈಲ್ ಉಪಯೋಗಿಸ್ತಾ ಇದೆಯಾ ಅಂತ ಹಿಂಗೆ ಕೇಳ್ತಾರೆ ನಮಗೆ. ಆ ಥರ ಗೊತ್ತಿಲ್ಲ. ನೆಕ್ಸ್ಟ್ ನನ್ನ ಪ್ರಕಾರ ಹುಡುಗಿಯರಿಗೆ ಟಿ ವಿ ನೋಡಿ, ಸಿಂಪಲ್ ಆಗಿರ್ಬೋದು. ಜಾಸ್ತಿ ಬಟನ್ ಮೂರ್ ನಾಲ್ಕು ಬಟನ್ ಇದ್ರೆ ಮಹಿಳೆಯರು ಇಂಟರ್ನೆಟ್ ಬಳಸೋದು ಅಂದ್ರೆ ಬೇರೆ ತರ ಬಳಸ್ತಾರೆ ಅಂತ ಅನ್ಸುತ್ತೆ. ನಾವು ಅಂದ್ರೆ ಅಪ್ರಿಸಿಯೇಷನ್ ತಂತ್ರಜ್ಞಾನ ಫೀಲ್ಡ್ ಅದ್ರ ಬಗ್ಗೆ ಮೋಸ್ಟ್ಲಿ ತಿಳಿ ತಿಳಿಯಾಗಿ ಮಾತ್ರ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ನನ್ನ ಪ್ರಕಾರ ಸೈಕಲ್ ಓಡಿಸ್ತಾ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಒಳ್ಳೆ ಲೇಡಿ ಸೈಕಲ್ ಒಂದು ಇಲ್ಲ. ಗೇರ್ ಸೈಕಲ್ ಆಕ್ಚುಲಿ ಪಾಪ ಅವ್ರಿಗೆ ಬೇಕಾಗಿರೋದು, ಒಳ್ಳೆ ಸೈಕಲ್ ವಿತ್ ಗೇರ್ ಈಸಿ ಟು ರೈಡ್. ಒಂದು ಒಳ್ಳೆ ಸೈಕಲ್ ಮಾಡಿಲ್ಲ ಅಂದ್ರೆ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಯಾವುದೇ ಆಗ್ಲಿ, ನನಗೆ ಯಾವ ರೀತಿ ಇದು ಇದೆಲ್ಲ ಅಂದ್ರೆ ಪುರುಷರು ಅವ್ರಿಗೋಸ್ಕರ ಮಾಡ್ಕೊಂಡಿರೋದು, ಪಾಪ ಏನೋ ಮಾಡ್ಕೊಡ್ತಾ ಇದಾರೆ ಬಿಡಪ್ಪ ನಾನು ಹೋಗೋಣ ಅಂತ. ಬಟ್ ಇದು ಕೆನೆಟಿಕೊಂಡೆಲ್ಲ ಮಾಡಿದ್ದಾರೆ, ಕೆನೆಟಿಕೊಂಡೆ ಮಾಡಿದರೆ ಕಾರ್ ಸ್ವಲ್ಪ ಯೋಚನೆ ಮಾಡಿದ್ದಾರೆ, ಯಾಕಂದ್ರೆ ಫಾರಿನಲ್ಲಿ ಮಾಡಿರೋದು ಕಾಪಿ ಮಾಡಿದ್ದಾರೆ. ಬಟ್ ಅವ್ರಿಗೆ ನಮ್ಮ ದೇಶದವ್ರನ್ನ ಗಂಡಸರು ಬಿಟ್ಬಿಟ್ಟಿದ್ರೆ ಅಯ್ಯೋ ಬಿಡು ನಾ ಓಡಿಸೋದೆ ಓಡಿಸ್ತಾ ಬಿಡು ಅಂದ್ಕೊಂಡು ಎತ್ತಿನಗಡಿ ತರ ಎತ್ತಿನಗಡಿನಲ್ಲಿ ಹೆಂಗಸರು ಕೂತ್ಕೊಂಡು ಹೋಗ್ತಾರಲ್ಲ, ಪಾಪ ಹೆಂಗಸರು ಕಷ್ಟ ಆಗುತ್ತೆ ಎತ್ತಿಡೋದು. ಯಾರು ಯೋಚನೆ ಮಾಡಿಲ್ಲ ಅಷ್ಟೆತ್ತರ ಅವಳು ಹೆಂಗಿರ್ತಾಳೆ ಅಂತ. ಲಾರಿ ನೀವು ಹಳ್ಳಿಲೆಲ್ಲ ನೋಡಿರ್ಬೋದು. ಸೊ ನಾವು ಡಿಸೈನ್ ಅಂತೀವಿ ಇದನ್ನ, ಇಂಟರ್ಫೇಸ್ ಡಿಸೈನ್ ಆಗಲಿ ಮೆಷಿನ್ ಆಗಲಿ, ಅಲ್ಲಿ ಹೆಂಗಸರನ್ನ ಮಕ್ಕಳನ್ನ ಹೆಂಗಸನ್ನ ಕನ್ಸಿಡರ್ ಮಾಡಿಲ್ಲ, ಕುದುರೆ ಮೇಲೆ ಹತ್ಕೊಂಡು ಕುದುರೆ ಮೇಲೆ ಕಿಡ್ನಾಪ್ ಮಾಡೋಂಗೆ ಎತ್ಕೊಂಡು ಹೋಗ್ತಾರೆ. ಅನ್ಸಿಕೆ ಏನಂದ್ರೆ, ಸೊ ಮಹಿಳೆಯರು ಈ ರಂಗದಲ್ಲಿ ಇಲ್ಲ ಅಂತ. ಸೊ ಅಥವಾ ತಂತ್ರಜ್ಞಾನ ರಂಗ ಸೊ ಮಹಿಳೆಯರದಲ್ಲ ಅಂತ. ಸೊ ಬಟ್ ಇದಕ್ಕೆ ಯಾಕೆ ಇದು ತಂತ್ರಜ್ಞಾನ ರಂಗ ಮಹಿಳೆಯರದಲ್ಲ ಅಂತ ಅನ್ನೋದಕ್ಕೆ ಕೆಲವು ಮೂಲಭೂತ ಕಾರಣಗಳಿವೆ.
ಸೊ ಈಗಿರೋದೆಲ್ಲ ನಿಮ್ ವ್ಯೂಸ್ಗಳು ಆಯ್ತಾ. ಸೊ ಯಾಕೆ ಮಹಿಳೆಗೆ ಅಷ್ಟೊಂದು ಇನ್ ಡೆಪ್ತ್ ಅಲ್ಲಿ ಟೆಕ್ನಾಲಜಿ ಮೈಟ್ ಬಿ ವೆರಿ ಕಾಂಪ್ಲೆಕ್ಸ್, ಅಥವಾ ಅವ್ರಿಗೆ ಇನ್ ಡೆಪ್ತ್ ಹೋಗಿ ತಿಳ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಅದು ತುಂಬಾ ಸಿಂಪಲ್ ಆಗಿರ್ಬೇಕು. ಓಕೆ, ಸೊ ಇದೆಲ್ಲ ನಿಮ್ ವ್ಯೂಸ್ಗಳು. ಸೊ ಬಟ್ ಅದ್ರ ಜೊತೆಗೆ ಮೂಲಭೂತವಾದ ಕೆಲವು ಕಾರಣಗಳಿವೆ. ಸೊ ಅದನ್ನ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಸೊ ಇದರ ಮೊದಲನೇ ಸಲ ಈಗ ಹೊರಗಡೆ ಮಾತಾಡ್ತಾ ಇರೋದು ನನ್ನ ಕಾಲೇಜಲ್ಲಿ ಮತ್ತೆ ಆಫೀಸಲ್ಲಿ ಬಿಟ್ರೆ, ಸೊ ಅಲ್ಲಿ ತಪ್ಪಾದ್ರೆ ಕ್ಷಮಿಸ್ಬಿಡಿ. ಓಕೆ, ಸೊ ನಮ್ಮ ಈ ಮಾನವ ವಿಕಾಸವನ್ನು ನೋಡ್ಕೊಂಡ್ರೆ, ಸೊ ಈ ಹೋಮೋ ಸೇಪಿಯನ್ಸ್ ಇಂದ, ಸೊ ಓಕೆ ಅಲೆಮಾರಿ ಏನೋ ಮಾನವ ಹೋಗ್ಬಿಟ್ಟು ನಂತರ ಒಂದ್ ಕಡೆ ನೆಲೆ ಆಗಿ, ಸೊ ಆಗ ಮನೆ ಕಟ್ಕೊಂಡು ನಾಗರಿಕ ಜೀವನವನ್ನ ಶುರು ಮಾಡಿದಾಗಿಂದ ಈಗಿನವರೆಗೂ ನೋಡಿದ್ರು ಕೂಡ, ಅಥವಾ ನಿಮ್ ಮನೆ ಮನೆಯಲ್ಲೇ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಸೊ ಅಲ್ಲಿ ಎರಡ್ ತರದ ಜವಾಬ್ದಾರಿಗಳಿರುತ್ತೆ. ಸೊ ಒಂದು ಮನೆ ಕೆಲಸ, ಅಡುಗೆ ಮಾಡೋದು, ಮಕ್ಕಳು ಪೋಷಣೆ ನೋಡ್ಕೊಳ್ಳೋದು, ಅಥವಾ ಮನೆಯದೆಲ್ಲ ಜವಾಬ್ದಾರಿ ಹೆಣ್ಣಿದ್ದು. ಸೊ ಮತ್ತೆ ಹೊರಗಡೆ ಹೋಗಿ ದುಡ್ದು ಏನೋ ಸಂಬಳ ತಗೊಂಡು ಬಂದು, ಅಥವಾ ಎಲ್ಲರನ್ನ ರಕ್ಷಿಸುವಂತ ಜವಾಬ್ದಾರಿ ಗಂಡು. ಸರಿನಾ, ಈ ವಿಂಗಡಣೆ ಯಾರು ಮಾಡಿತು? ಓಕೆ, ಸೊ ಈ ವಿಂಗಡಣೆ ಮೂಲಕನೇ, ಸೊ ಅವರವರ ಏನೋ ಕಾರ್ಯರಂಗಗಳು ಬೇರೆ ಬೇರೆ ಆಗುತ್ತೆ. ಸರಿನಾ, ಒಪ್ಕೋತೀರಾ? ಓಕೆ, ಸೊ ಅದೇ ರೀತಿ ಕೆಲವೊಂದು ವೆರಿ ನಾರ್ಮಲ್ ಲೈಫಲ್ಲಿ ನಡೆಯುವಂತ ಘಟನೆಗಳು. ಓಕೆ, ಸೊ ಗಂಡು ಮಗು ಆದ್ರೆ, ಸೊ ಅವ್ರಿಗೆ ತುಂಬಾ, ಅಥವಾ ಚಿಕ್ಕ ಮಕ್ಕಳೆಲ್ಲ ನೋಡ್ಕೊಳ್ಳಿ, ಗಂಡು ಮಕ್ಕಳಾದ್ರೆ ಮತ್ತೆ ಹೆಣ್ಮಕ್ಳಾದ್ರೆ, ಸೊ ಎರಡು ರೀತಿಯ ಟ್ರೀಟ್ಮೆಂಟ್ಗಳಿರುತ್ತೆ. ಸರಿನಾ, ಸೊ ಸಮಾನರನ್ನು ಒಪ್ಕೋತೀನಿ ಅಂತ. ಸೊ ಬಟ್ ಆದ್ರೂ ಗಂಡು ಮಕ್ಕಳಿಗೆ ಒತ್ತು ಯಾವ್ದ್ರ ಮೇಲೆ ನೀಡ್ತಾರೆ? ಸೊ ತುಂಬಾ ಬುದ್ಧಿವಂತ ಆಗ್ಬೇಕು, ತುಂಬಾ ಸ್ವತಂತ್ರ ಆಗ್ಬೇಕು, ಅಥವಾ ತುಂಬಾ ಧೈರ್ಯ, ಸಾಹಸ, ಕ್ರಿಯಾಶೀಲತೆ, ಈ ಇಂಥವುಗಳನ್ನೆಲ್ಲ ಗಂಡು ಮಕ್ಕಳಿಗೆ ತುಂಬಾ ಏನೋ ಪೋಷಿಸ್ತಾರೆ. ಸೊ ಹೆಣ್ಮಕ್ಳು ತುಂಬಾ ಸಾಫ್ಟ್ ಆಗಿರ್ಬೇಕು, ವಿಧೇಯತೆ ಇರಬೇಕು, ಸಹನೆ ಇರಬೇಕು, ತ್ಯಾಗಶೀಲ ಇರಬೇಕು, ಇಂಥವೆಲ್ಲ ಸ್ಯಾಕ್ರಿಫೈಸ್ ಟರ್ಮ್ಸ್ಗಳಿದೆಯಲ್ಲ ಅದೆಲ್ಲ ಹೆಣ್ಮಕ್ಳು. ಈ ವಿಂಗಡಣೆ ಯಾಕೆ ಮಾಡಿದ್ದು? ಸರಿನಾ, ಈ ವಿಂಗಡಣೆ ಮೇಲೇನೆ ನಮ್ಮ ಆಸಕ್ತಿಗಳು ಅಥವಾ ನಮ್ಮ ಅಭಿರುಚಿಗಳು ಬೆಳೀತಾ ಹೋಗುತ್ತೆ. ಈ ವಿಂಗಡಣೆ ಮಾಡಿದ್ದು ಈಗಲ್ಲ, ಈಗ ತಂತ್ರಜ್ಞಾನ ಫೀಲ್ಡ್ ಬಂದಿರುವಾಗ ಯಾಕೆ ಮಹಿಳೆಯರು ಇಲ್ಲ ಅಂತ ಕೇಳೋದಿಲ್ಲ. ಈ ವಿಂಗಡಣೆ ಮಾಡಿರೋದು ಅವ್ರು ಹುಟ್ಟಿದಾಗಿಂದ, ಅಥವಾ ಹುಟ್ಟಿದಾಗ ತಕ್ಷಣನೇ ಹೆಣ್ಣು ಹೆಣ್ಣಾಗುತ್ತಲ್ಲ. ಸಾಯ್ತಾ, ಪರಿಸರ ಅಥವಾ ನಮ್ಮ ಸುತ್ತಮುತ್ತಲಿನ ಸಮಾಜ ಅವರನ್ನ ಹೆಣ್ಣಾಗಿ ಮಾಡುತ್ತೆ. ಈ ರೀತಿಯ ಫ್ರೇಮ್ ವರ್ಕ್ ಅಲ್ಲಿ ಈ ರೀತಿಯ ಫ್ರೇಮ್ ವರ್ಕ್ ಅಲ್ಲೇ ಹೆಣ್ಣು ಇರ್ಬೇಕು. ಸರಿನಾ, ಸೊ ಆ ವಿಂಗಡಣೆಗಳು ಅದು ಒನ್ ಆಫ್ ದ ಮೂಲಭೂತ ಕಾರಣ. ಸರಿನಾ, ಯಾಕೆ ಈ ವಿಜ್ಞಾನ ಅಥವಾ ತಂತ್ರಜ್ಞಾನ ಫೀಲ್ಡ್ ಅಲ್ಲಿ ಮಹಿಳೆಯರು ಇಲ್ಲ ಅನ್ನೋದಕ್ಕೆ. ಸೊ ಈಗ ನಮ್ಮ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಅದ್ರ 99ನೇ ಅಧಿವೇಶನ, ಸೊ ಈ ವರ್ಷ ಶುರು ಆಯ್ತು. ಈ ವರ್ಷ ಜನವರಿ 3 ಅಲ್ಲಿ ಭುವನೇಶ್ವರಲ್ಲಿ ನಡೀತು ಆಯ್ತಾ. ಸೊ ಅಲ್ಲಿನ ಮೂಲಭೂತ ಅಥವಾ ಅಲ್ಲಿನ ಧ್ಯೇಯ, ಈ ವರ್ಷದ ಧ್ಯೇಯ ಏನಂದ್ರೆ ವಿಜ್ಞಾನದಲ್ಲಿ ಮಹಿಳೆಗಾಗಿ ವಿಜ್ಞಾನ. ಸೊ ಮತ್ತು ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಇನ್ಕ್ಲೂಸಿವ್ ಇನ್ನೋವೇಶನ್ ರೋಲ್ ಫಾರ್ ವುಮೆನ್. ಓಕೆ, ಸೊ 99 ವರ್ಷಗಳ ನಂತರವಾದ್ರೂ ಅಟ್ಲೀಸ್ಟ್ ಈಗ ಮಹಿಳೆಯರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅಥವಾ ಮಹಿಳೆಯರ ಪರವಾಗಿ ಚಿಂತನೆಗೆ ಒತ್ತು ನೀಡಿ ಮಹಿಳೆ ವಿಜ್ಞಾನಿಗಳನ್ನ ಗುರುತಿಸಿ ಅವ್ರ ಪ್ರತಿಭೆನ ಹೊರಗೆ ತಂದು ಅಥವಾ ಅವ್ರಿಗೆ ಬೇಕಾದಂತಹ ಸವಲತ್ತುಗಳನ್ನ ನೀಡಿ ವಿಜ್ಞಾನ ತಂತ್ರಜ್ಞಾನ ಫೀಲ್ಡ್ ಅಲ್ಲಿ ಅವ್ರನ್ನ ಸಬಲರನ್ನಾಗಿ ಮಾಡುವಂತ ಉದ್ದೇಶ ಈ ವರ್ಷದ ಏನೋ ಅಖಿಲ ಭಾರತ ಕಾಂಗ್ರೆಸ್ ಉದ್ದೇಶವಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಮಹಿಳೆ ಮತ್ತು ತಂತ್ರಜ್ಞಾನ ಟಾಪಿಕ್ ತುಂಬಾ ಸಮರ್ಪಕ. ಓಕೆ, ಸೊ ಓಕೆ, ಸೊ ಇನ್ನೊಂದು 30 ಹಿಂದೆ ಹೋಗಿ ನೋಡಿದ್ರೆ, ಸೊ ಎಷ್ಟು ವರ್ಷಕ್ಕೆ 30 ದಾಟಿದೆ, 30 ಏಜ್ ಒಂದು 30 ಹಿಂದಕ್ಕೆ ಹೋಗಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ. ಅವಾಗ ಏನ್ ಗೊತ್ತಾಗುತ್ತೆ ಅಂದ್ರೆ, ಅಥವಾ ನಿಮ್ ತಂದೆ ತಾಯಿ ಓಕೆ ನೀವು ಅಟ್ಲೀಸ್ಟ್ 30 ದಾಟಿರೋರೆಲ್ಲ ಅಟ್ಲೀಸ್ಟ್ ನೋಡ್ಕೋಬಹುದು ಏನಂದ್ರೆ, ಆಗ 30 ಹಿಂದೆ ಮಹಿಳೆ ಎಲ್ಲದಕ್ಕೂ ಕೂಡ ಆರ್ಥಿಕವಾಗಿ ಆಗಿರ್ಲಿ ಏನದಕ್ಕೆ ಆಗ್ಲಿ ಸೊ ಪುರುಷರ ಮೇಲೆ ಅಥವಾ ಏನೋ ಗಂಡನ ಮೇಲೆ ಅಥವಾ ಕುಟುಂಬದ ಮೇಲೆ ಕಂಪ್ಲೀಟ್ ಆಗಿ ಅವಲಂಬಿತಲಾಗಿತ್ತು. ಸರಿನಾ, ಸೊ ಆಗ ಅವ್ರಿಗೆ ಹೊರಗೋಗಿ ಕೆಲಸ ಮಾಡುವಂತ ಏನೋ ಚಾನ್ಸಸ್ಗಳು ತುಂಬಾ ಕಡಿಮೆ ಆಯ್ತಾ. ಸೊ ಅದು ಬಿಟ್ರೆ ಅಥವಾ ಕೆಲಸ ಸಿಕ್ಕಿದ್ರು ಕೂಡ ಪ್ರಾಬ್ಲಮ್ ಮದ್ವೆ ಆಗೋರ್ಗಷ್ಟೇ, ಮಕ್ಕಳಾಯ್ತು ಅಂದ್ಮೇಲೆ ಮುಗೀತು, ಮುಂದೆ ಕೆಲಸ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸರಿನಾ, ಸೊ ಆ ರೀತಿಯ ಪರಿಸ್ಥಿತಿಯಲ್ಲಿ ಜೀವನ ಎಲ್ಲ ತುಂಬಾ ಏನೋ ಅನ್ಕೊಂಡಿದ್ದಾಗೆ ನಡೆದ್ರೆ ಎವ್ರಿಥಿಂಗ್ ಈಸ್ ಫೈನ್. ಅಥವಾ ಕೆಲವು ಸಲ ಲೈಕ್ ವೈಧವ್ಯ ಅಥವಾ ವಿಚ್ಛೇದನಗಳು ಈ ರೀತಿ ಇದೆಲ್ಲ ಬಂದಾಗ ಜೀವನ ತುಂಬಾ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾಕಂದ್ರೆ ಮಹಿಳೆ ಮೊದಲೇ ಅವಲಂಬಿತಳು, ಪೂರ್ತಿ ಲೈಫ್ ಕೂತು ಹೋಗ್ಬಿಡುತ್ತೆ ಆಯ್ತಾ.
ಸೊ ಆ ರೀಸನ್ ಇಂದ ಹೊರಗೆ ಬರೋದಕ್ಕೋಸ್ಕರ ಆರ್ಥಿಕವಾಗಿ ಅವಳು ಸ್ವಾವಲಂಬಿ ಆಗ್ಲಿಕ್ಕೋಸ್ಕರ ದುಡಿಯಲಿಕ್ಕೆ ಶುರು ಮಾಡಿದ್ದೆ. ಸೊ ದಟ್ ಈಸ್ ಫಸ್ಟ್ ಪಾಯಿಂಟ್. ಸೊ ಈಗ ದುಡಿಯೋ ಅದಕ್ಕೆ ದುಡಿಯೋ ಮಹಿಳೆ ಸಂಖ್ಯೆ ಬರ್ತಾ 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 ಹೆಚ್ಚಾಯ್ತು. ಹಾಗೆ ನೀವು ನೋಡ್ಕೊಂಡ್ರೆ ಪ್ರಾಬ್ಲಿ ಒಂದು 40 ಹಿಂದೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹುಡುಗರದ್ದು ಜಾಸ್ತಿ ಕ್ರೈಟೀರಿಯಾಗಳು ಇರ್ತಿರ್ಲಿಲ್ಲ. ಓಕೆ, ಸೊ ಮನೆ ಕಡೆ ಚೆನ್ನಾಗಿದ್ರೆ ಹುಡುಗಿ ಚೆನ್ನಾಗಿದ್ರೆ ಸಾಕು, ಆಯ್ತಾ. ಆಮೇಲೆ ಸ್ವಲ್ಪ ಏನೋ ವಿದ್ಯಾಭ್ಯಾಸ ಸೌಲಭ್ಯಗಳು ಎಲ್ರಿಗೂ ದೊರಕು ಅಂತ ಆಗಿರುವಾಗ ಸೊ ಆಗ ಹುಡುಗಿ ಓದಿರ್ಬೇಕು, ಸರಿನಾ? ಅದ್ ಮನೆ ಕಡೆ ಚೆನ್ನಾಗಿರ್ಬೇಕು, ಹುಡುಗಿ ಓದಿರ್ಬೇಕು. ಸೊ ಆ ನಂತರದ ಬೆಳವಣಿಗೆ ನೋಡಿದ್ರೆ ಹುಡುಗಿ ಓದಿರ್ಬೇಕು, ಕೆಲ್ಸಕ್ಕೆ ಹೋದ್ರೆ ಪರವಾಗಿಲ್ಲ, ಆ ನಂತರ ಮದ್ವೆ ಆದ್ಮೇಲೆ ಕೆಲಸ ಬಿಟ್ರೆ ಓಕೆ, ಅಥವಾ ಮಕ್ಕಳಾದ್ಮೇಲೆ ಕೆಲಸ ಬಿಟ್ರೆ ಓಕೆ, ಸರಿನಾ? ಬಟ್ ಇವತ್ತಿನ ರಿಕ್ವೈರ್ಮೆಂಟ್ಗಳು ಏನಿದೆ ನೀವೇ ಹೇಳ್ಬೋದು. ಪ್ರಾಬ್ಲಿ ನಿಯರ್ ಮದ್ವೆ ಅದೇ ಆಗ್ಲಿಕ್ಕೆ ಇರೋದು ಹೇಳ್ಬೋದು, ನಿಮ್ಮ ಕ್ರೈಟೀರಿಯಾ ಅಟ್ಲೀಸ್ಟ್ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇಲ್ಲ. ಹುಡುಗರಿಗೆ ಅಥವಾ ಗಂಡಸರಿಗೆ ಯಾರು ಏನು ಹೇಳಲ್ಲ, ಸಮಾಜ ಏನು ಹೇಳಲ್ಲ,
ಕುಟುಂಬ ಏನೂ ಹೇಳಲ್ಲ. ಅದೇ ಕೆಲಸ ನಾವು ಹುಡುಗಿ ಮಾಡಿದ್ರೆ ಅಥವಾ ಹೆಂಗಸ್ ಮಾಡಿದ್ರೆ, ಇವತ್ತು ನಾನು ಅಡುಗೆ ಮಾಡಿದ್ರೆ ಆಫೀಸ್ಗೆ ಹೊರಟೋಗ್ತೀನಿ ಅಂದ್ರೆ ಏನೆಲ್ಲ ಆಗುತ್ತೆ, ಇದೆಲ್ಲ ನಿಮ್ಮಲ್ಲಿ ನಡೆದಿದೆಯಾ? ಆದ್ರೆ ಈ ಮನೆ ಮಕ್ಳ ಜವಾಬ್ದಾರಿಗಳನ್ನ ಪುರುಷರು ಅಷ್ಟೇ ಈಕ್ವಲ್ ಆಗಿ ಹಂಚ್ಕೊಳ್ತಾ ಇದ್ದಾರೆ ಮಹಿಳೆ ಜೊತೆಗೆ? ಮಹಿಳಾ ಏನೋ ತಂತ್ರಜ್ಞಾನ ರಂಗದಲ್ಲಿ ಇಲ್ಲ, ನೀವು ನಮ್ ಜೊತೆಗೆ ಕಾಂಪಿಟೇಟಿವ್ ಆಗಿ ನಮ್ ಜೊತೆ ಇಲ್ಲ ಅಂತ ಹೇಳ್ತೀರಾ, ಬಟ್ ಉಳಿದಿದ್ದ ಜವಾಬ್ದಾರಿಗಳನ್ನ ಹಂಚ್ಕೊಳ್ತಾ ಇದ್ದೀರಾ ಅಥವಾ ಹಂಚಿಕೊಳ್ಳುವ ಬಗ್ಗೆ ಆಲೋಚನೆ ಕೂಡ ಆದ್ರೆ ಇದೆಯಾ? ಓಕೆ, ನೀವು ಬನ್ನಿ ನಮ್ಮ ಜೊತೆಗೆ, ನಾವು ಜವಾಬ್ದಾರಿಗಳನ್ನ ಹಂಚ್ಕೋತೀವಿ ಅಂತ. ಇದಕ್ಕೋಸ್ಕರ ನಾನು ಇವತ್ತು ಇದ್ದೀನಿ, ಕಾರಣ ನನಗೆ ಒಂದು ವರ್ಷದ ಮಗಳಿದ್ದ ಮನೆಯಲ್ಲಿ. ಓಕೆ, ಸೊ ಬಟ್ ಈ ತಂತ್ರಜ್ಞಾನನ ನಾವು ಮಹಿಳೆಯರು ನಮ್ಮ ಲೈಫಲ್ಲಿ ಹೇಗೆ ಉಪಯೋಗಿಸ್ಕೊಂಡಿದೀವಿ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ನೋಡೋಣ ಆಯ್ತಾ? ಒಂದು ಕಾಲದಲ್ಲಿ ದಿನ ಪೂರ್ತಿ ಇದೆ ಮನೆ ಕೆಲಸಗಳಲ್ಲೇ ಮುಳುಗೋಗ್ತಿದ್ರು. ಪ್ರಾಬ್ಲಿ ನಿಮ್ಮ ಅಜ್ಜಿ ಅಥವಾ ನಿಮ್ಮ ಮುತ್ತಜ್ಜಿ ಅಥವಾ ಪ್ರಾಬ್ಲಿ ನಿಮ್ಮ ಅಜ್ಜಿಗಳಿಗೆ ಕೇಳಿ ಆಯ್ತಾ, ಅವ್ರ ದೈನಂದಿನ ಕೆಲಸಗಳು ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಮನೆ ಕೆಲಸಗಳೆಲ್ಲ ಮುಗ್ದೋಗಿರ್ತಿತ್ತು. ಬಟ್ ಈ ತಂತ್ರಜ್ಞಾನದ ಔಟ್ಪುಟ್ಗಳಾದ ಪ್ರಾಬ್ಲಿ ಯಂತ್ರಗಳು, ಪ್ರಾಬ್ಲಿ ಅಲ್ರಾಮ್ ಇಂದ ಹಿಡಿದು ಫ್ರಿಡ್ಜ್ ಇಂದ ಕುಕ್ಕರ್ ಇಂದ ಓವನ್ ಇಂದ ಪ್ರತಿಯೊಂದರಲ್ಲಿ ನೇಮ್ ಇಟ್ ದಟ್ ಏನೋ ಆ ಯಂತ್ರಗಳು ಬಂದಿರೋದ್ರಿಂದ ನಮ್ಮ ಲೈಫ್ ಸ್ವಲ್ಪ ಈಸಿ ಮಾಡಿದೆ. ಸೊ ನಮಗೋಸ್ಕರ ನಮ್ಗೆ ಸ್ವಲ್ಪ ಸಮಯ ಉಳಿತಾಯ ಇದೆ ಆಯ್ತಾ, ಆ ಸಮಯವನ್ನ ನಾವು ಬೇರೆ ಬೇರೆ ಏನೋ ಕಲಿಕೆಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಅದಕ್ಕೆ ತುಂಬ ಕೃತಜ್ಞತೆಗಳಾಗಿರ್ತೀವಿ. ಏನೋ ಸ್ತ್ರೀ ಸಮಾಜಕ್ಕೆ ಏನೋ ತಂತ್ರಜ್ಞಾನದ ಅಪ್ಲಿಕೇಶನ್ ತುಂಬ ಉಪಯೋಗ ಆಗಿದೆ. ಬಟ್ ಆದ್ರೂ ಇಷ್ಟು ತಂತ್ರಜ್ಞಾನದ ಯುಗದಲ್ಲಿದ್ರು ಕೂಡ ಈ ಮದುವೆ ಮತ್ತೆ ಪ್ರೆಗ್ನೆನ್ಸಿ ಡೆಲಿವರಿ ಈ ಫೇಸಸ್ಗಳಲ್ಲಿ ಅಥವಾ ಡೆಲಿವರಿ ಆದಂತ ತಕ್ಷಣ ಮಹಿಳೆಯರು ಅವ್ರ ಜಾಬ್ಗಳನ್ನ ಬಿಟ್ಬಿಡ್ತಾರೆ. ಅಟ್ಲೀಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ನಿಮ್ಮ ಜೀವನದಲ್ಲಿ ಎಷ್ಟು ಜನ ಅಟ್ಲೀಸ್ಟ್ ನೋಡಿದ್ದೀರ ಆ ತರ ಕೇಸಸ್ಗಳು? ಓಕೆ, ಕೂಲ್. ಸೊ ಅಟ್ಲೀಸ್ಟ್ ನನ್ಗೆ ಗೊತ್ತಿರೋ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಈಗಲೂ ಕೂಡ ಅಷ್ಟ ನಾವು ಹೇಳ್ತೀವಿ, ನಾವು ತುಂಬಾ ಏನೋ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಇದ್ದೀವಿ ಅಂತ ಹೇಳಿ. ಆದ್ರೂ ಕೂಡ ಮದುವೆ ಆಯ್ತು ಮಕ್ಕಳಾಯ್ತು ಅಂದ ತಕ್ಷಣ ಜವಾಬ್ದಾರಿ ಹೆಣ್ಣಿಗೆ ಜಾಸ್ತಿ ಇರುತ್ತೆ. ಸೊ ಆಗ ಮಗು ಹುಷಾರಿಲ್ಲ ಅಂದ್ರೆ ಸರಿ ನೀನ್ ಕೆಲಸ ಬಿಟ್ಬಿಟ್ಟು ಮಗು ನೋಡ್ಕೊಳಕ್ ಆಗುತ್ತಾ, ಅದೇ ಡಿಸಿಷನ್ ಬರುತ್ತೆ, ಅಲ್ಲಿ ಚಾಯ್ಸ್ ಕೂಡ ಇರೋದಿಲ್ಲ. ಸೊ ಅತ್ತೆ ಮಾವ ಅತ್ತೆ ಮಾವ ಅಂಡ್ ತುಂಬಾ ಪಾಲು ಗಂಡಂದಿರದು ಕೂಡ ಇರುತ್ತೆ ಗಂಡಂದ. ಸೊ ಈ ರೀತಿಯ ಇದು ವೆರಿ ಸೆನ್ಸಿಟಿವ್ ಇಶ್ಯೂ ಆಯ್ತಾ. ಈಗ ನಮ್ಮ ಹತ್ರ ಅದಕ್ಕೆ ಸೊಲ್ಯೂಷನ್ ಇಲ್ಲ, ಈಗ ಸದ್ಯಕ್ಕೆ ಏನ್ ಸೊಲ್ಯೂಷನ್ ಕೊಡ್ತಾರೆ ಹೇಳಿ ಅಂದ್ರೆ ನಮ್ಮ ಹತ್ರ ಇಲ್ಲ. ಬಟ್ ಅಟ್ಲೀಸ್ಟ್ ಆಲೋಚನೆ ಮಾಡೋದಂದ್ರೆ ಈ ಮೂಮೆಂಟ್ ಅಲ್ಲಿ ಶುರು ಮಾಡ್ಬೇಕು ಆಯ್ತಾ. ಸೊ ಇದ್ರಿಂದ ಈ ಜಾಬ್ ಏನೋ ಡೆಲಿವರಿ ನಂತರ ಜಾಬ್ ಏನೋ ಡಿಸ್ಕಂಟಿನ್ಯೂ ಮಾಡೋದ್ರಿಂದ ಅಥವಾ ತುಂಬಾ ಅನೇಕ ಅವಕಾಶಗಳನ್ನ ಅವ್ರು ಬೇಕಂತಾನೆ ಮಿಸ್ ಮಾಡ್ಬೋದು. ಸಪೋಸ್ ಈ ಫೇಸ್ ಅಲ್ಲಿ ಏನಾದ್ರು ವಿದೇಶಕ್ಕೆ ಹೋಗುವಂಥದ್ದು, ವಿದೇಶದಲ್ಲಿ ಕಲಿಯುವಂತಹ ಅಥವಾ ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡುವಂತ ಆಪರ್ಚುನಿಟೀಸ್ಗಳಿದ್ರೆ ಅಥವಾ ಸೆಮಿನಾರ್ಸ್ ವರ್ಕ್ಶಾಪ್ಸ್ ಎಲ್ಲಿ ತುಂಬಾ ಸಮಯ ಕೇಳುತ್ತೋ ಅಂತ ಕಾರ್ಯಗಳನ್ನ ಅಥವಾ ಅದೆಷ್ಟೇ ಮಹತ್ವದ ಕಾರ್ಯ ಆಗಿರ್ಬೋದು, ಸೊ ಮಹಿಳೆ ಅದನ್ನ ನಿರಾಕರಿಸ್ತಾರೆ. ಯಾಕಂದ್ರೆ ಮೊದಲನೇ ರೆಸ್ಪಾನ್ಸಿಬಿಲಿಟಿ ಮನೇಲಿದೆ, ಇದೆಲ್ಲ ನಂತರ. ಓಕೆ, ಸೊ ಇದು ಒಂದು ಝಲಕ್ ಈಗಿನ ಕರೆಂಟ್ ಸಿಚುಯೇಷನ್ ಅಲ್ಲಿ ಮಹಿಳೆಯರದ್ದು ಏನ್ ಸ್ಥಿತಿಗತಿಗಳು ಈ ವಿಜ್ಞಾನ ತಂತ್ರಜ್ಞಾನ ರಂಗದಲ್ಲಿ ಆಗಿರ್ಬೋದು ಅಥವಾ ಇನ್ನು ಅವ್ರು ಎಂಟರ್ ಆಗದೇ ಇರುವಂತಹ ಅನೇಕ ವಲಯಗಳಲ್ಲೂ ಕೂಡ. ಓಕೆ, ಸೊ ಬಟ್ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಓಕೆ, ಅಟ್ಲೀಸ್ಟ್ ನಾನು ಮಾಡೋ ಕಂಪನಿ ಕೆಲಸ ಮಾಡ್ತಿರುವಂತ ಕಂಪನಿಯಲ್ಲಿ ಲಾಸ್ಟ್ ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಇಂದನೇ ಈ ಚಿಂತನೆ ಈ ವಿಚಾರದ ಬಗ್ಗೆ ದೀರ್ಘವಾಗಿ ಏನೋ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಓಕೆ, ಅವ್ರು ಏನ್ ಹೇಳಿ ಹೇಗೆ ಶುರು ಆಯ್ತು ಅಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಡೈವರ್ಸಿಟಿ ಅಂಡ್ ಇನ್ಕ್ಲೂಸಿವ್ ಕಲ್ಚರ್. ಓಕೆ, ಸೊ ಅದರಲ್ಲಿ ಶುರುವಲ್ಲಿ ಅಂದ್ರೆ ಕೆಲಸಕ್ಕೆ ಸೇರುವಾಗ ಮಹಿಳೆಯರ ಮತ್ತು ಪುರುಷರ ಅನುಪಾತ ಸೇಮ್ ಇರುತ್ತೆ ಆಲ್ಮೋಸ್ಟ್. ಯಾಕಂದ್ರೆ ಈಗ ಮಹಿಳೆಯರು ಏನೋ ಎಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಜನ ಓದ್ಕೊಂಡು ಎಲ್ಲ ಬರ್ತಾರೆ ಆಯ್ತಾ. ಸೊ ಸೇರುವಾಗ ಕೆಲ್ಸಕ್ಕೆ ಸೇರುವಾಗ ಅವ್ರ ಅನುಪಾತ ಸರಿಸಮನಾಗಿರುತ್ತೆ ಆಲ್ಮೋಸ್ಟ್ 1-8 ವರ್ಷದವರೆಗೂ. ಆ ನಂತರ ಉನ್ನತ ಹುದ್ದೆಗಳಿಗೆ ಹೋಗುವಂಥದ್ದು ಪ್ರಾಜೆಕ್ಟ್ ಮ್ಯಾನೇಜರ್, ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್, DM ಅಥವಾ ಏನೋ ಡೈರೆಕ್ಟರ್, VPs ಆ ಲೆವೆಲ್ಗೆ ಹೋಗುವಾಗ ಮಹಿಳೆಯರ ಪರ್ಸೆಂಟೇಜ್ ತುಂಬಾ 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 ಕ್ಷೀಣಿಸ್ತಾ ಇದೆ. ಸೊ ಪ್ರಾಬ್ಲಿ ಅವ್ರು ಇಟ್ ವಾಸ್ ಮೈ ಅಂದ್ರೆ ನನ್ನ ಕಂಪನಿಯಲ್ಲಿ ಹೇಳಿದ ಪ್ರಕಾರ ಅಂಕಿಅಂಶದಲ್ಲಿ ಪ್ರಾಬ್ಲಿ 8-12% ಅಷ್ಟೇ ಮಹಿಳೆಯರು ಆ ಪೊಸಿಷನ್ಗೆ ಹೋಗುವಂತ ಆಸಕ್ತಿ ತೋರಿಸ್ತಾ ಇದ್ದಾರೆ, ಸರಿನಾ? ಸೊ ಯಾಕೆ ಈ ರೀತಿಯ ಪ್ಯಾಟರ್ನ್ಸ್ ಅಂತ ಏನೋ
ಡಿಸ್ಕಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಅಂದ್ರೆ ಇಂಟ್ರೆಸ್ಟ್ ಇರುವಂತ ಎಲ್ಲ ಏನೋ ಮೆಂಬರ್ಸ್ ಗಳನ್ನೆಲ್ಲ ಇನ್ವೈಟ್ ಮಾಡಿದ್ರು. ಆಗ ಹೋಗಿ ಡಿಸ್ಕಸ್ ಮಾಡಿದಾಗ ಈ ರೀತಿಯ ಏನೋ ಮೂಲಭೂತ ಕಾರಣಗಳು ಹೊರಗೆ ಬರುತ್ತೆ. ಯಾಕಂದ್ರೆ ಮಹಿಳೆ ಇಷ್ಟೆಲ್ಲ ಅಂದ್ರೆ ಮನೆ ಜವಾಬ್ದಾರಿ ಎಲ್ಲ ನಿಭಾಯಿಸ್ಕೊಂಡು ಒಂಥರ ಮಲ್ಟಿ ಟಾಸ್ಕರ್ ಆಗ್ಬಿಟ್ಟಿದ್ದಾಳೆ. ಸೊ ಈ ಮಲ್ಟಿ ಟಾಸ್ಕಿಂಗ್ ಜೊತೆಗೆ ಮತ್ತೆ ಏನೋ ಉನ್ನತ ಹುದ್ದೆ ಕೊಡುವಂತಹ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಹೇಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ಸರಿನಾ? ಸೊ ಮತ್ತೆ ನಾನು ಮುಂಚೆನೆ ಹೇಳಿದಾಗೆ ಈ ವಿಜ್ಞಾನ ತಂತ್ರಜ್ಞಾನ ರಂಗದಲ್ಲಿ ನಾವು ಮಹಿಳೆಯರು ಇನ್ನು ಹೊಸಬ್ರು. ಸೊ ನೀವು ತುಂಬಾ ಓಡ್ತಾ ಇದ್ದೀರಾ, ನಾವಿನ್ನು ದಾಖಲಾಲ ಆಗ್ತಾ ಇದ್ದೀವಿ. ಸೊ ನಾವು ನಿಮ್ಮ ಮುಟ್ಟಿಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆಗುದಿಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೋತೀವಿ. ಸೊ ಬಟ್ ಏನೇನು ನ್ಯೂನತೆಗಳಿದೆ, ಸಪೋಸ್ ಆ ಗ್ಯಾಪ್ ನ ಬ್ರಿಡ್ಜ್ ಮಾಡ್ಲಿಕ್ಕೋಸ್ಕರ ನಾನು ಏನೇನೆಲ್ಲ ಕಲಿಬೇಕು, ನಾನು ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಅದನ್ನ ಕಲಿಸುವಂತ ವಿಧಾನಗಳಿದ್ದವಾ ಅಥವಾ ಕಲಿಸುವಂತ ಸಾಧನೆಗಳು ಅಥವಾ ಎಜುಕೇಶನ್ ಸಿಸ್ಟಮ್ ಎಲ್ಲ ಆತರದೆಲ್ಲ ಇದೆಯಾ, ಈಗ ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬೇಕು. ಸೊ ದೋಸ್ ಆರ್ ದ ಔಟ್ಕಮ್ಸ್ ಆಫ್ ಯು ನೋ ವಾಟ್ ಎವರ್ ದಿಸ್ ಟಾಕ್. ಸೊ ಅಟ್ಲೀಸ್ಟ್ ನನ್ನ ಕಂಪನಿಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಮಹಿಳೆ ಎಲ್ಲೆಲ್ಲಿ ಗ್ಯಾಪ್ಗಳಿದೆ. ಸೊ ಅಟ್ಲೀಸ್ಟ್ ಆರ್ಕಿಟೆಕ್ಟ್ಸ್ ಫೀಲ್ಡ್ ಅಲ್ಲಿ ಅಂತೂ ಮಹಿಳೆಯರು ಇಲ್ಲೇ ಇಲ್ಲ. ಈಸ್ ಇಟ್ ವೆರಿ ಕಾಂಪ್ಲೆಕ್ಸ್ ಫೀಲ್ಡ್ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಫೀಲ್ಡ್ ಅಲ್ಲಿ. ಸೊ ಆ ರೀತಿ ಹಲವಾರು ಫೀಲ್ಡ್ ಗಳನ್ನ ಐಡೆಂಟಿಫೈ ಮಾಡಿ ಯಾಕೆ ಮಹಿಳೆಯರಲ್ಲಿ ಮುಂದಕ್ಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಏನೇನು ಗ್ಯಾಪ್ಸ್ ಗಳಿದೆ. ಸೊ ಗ್ಯಾಪ್ಸ್ ಗಳನ್ನ ಬಿಲ್ಡ್ ಮಾಡ್ಲಿಕ್ಕೆ ಅವರು ಮೆಂಟರ್ನ ಐಡೆಂಟಿಫೈ ಮಾಡ್ಕೊಡ್ತಾರೆ. ಓಕೆ, ಸೊ ನಾನು ಸಪೋಸ್ ನಾನು ಇನ್ನೊ ಮ್ಯಾನೇಜರ್ ಪೊಸಿಷನ್ ರೈ ಹೋಗ್ಲಿಕ್ಕೆ ನನ್ಗೆ ಇಂಟ್ರೆಸ್ಟ್ ಇದೆ. ಸೊ ಬಟ್ ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ನೀವೆಲ್ಲ ಮುಂಚೆಯಿಂದ ಕಲ್ತ್ಕೊಂಡು ಬಂದ್ಬಿಟ್ಟಿದ್ದೀರ. ಸೊ ನಾನೀಗ ಕಲಿಬೇಕಂದ್ರೆ ನನ್ ಕಲ್ಸೋರು ಬೇಕು. ನಾನು ಈ ರೀತಿಯ ಮೆಂಟರ್ ರಿಲೇಷನ್ಸ್ ಎಲ್ಲ ಶುರು ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ನನ್ನ ಕಂಪನಿಯಲ್ಲಿ ಆ ರೀತಿಯ ಕೆಲಸಗಳು ತುಂಬಾ ಏನೋ ಫಲಪ್ರದವಾಗ್ತಾ ಇದೆ. ಸೊ ಮತ್ತೆ ಅದ್ರ ಜೊತೆಗೆ ವರ್ಕ್ ಲೈಫ್ ಬ್ಯಾಲೆನ್ಸ್, ಈ ಎರಡೆರಡು ಜವಾಬ್ದಾರಿಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು, ಹುಡುಗರಿಗೆ ಅಷ್ಟು ಕಷ್ಟ ಆಗಿರ್ಲಿಕ್ಕಿಲ್ಲ. ಸೊ ಬಟ್ ನಮ್ಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅದ್ರ ಬಗ್ಗೆ ತುಂಬಾ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಬಟ್ ಆ ರೀತಿಯ ಕಾರ್ಯಕ್ರಮಗಳು ಬೇರೆಲ್ಲ ಕಡೆ ನಡೀತಾ ಇದ್ದಾವ ಅಥವಾ ಸರ್ಕಾರದ್ದೆಲ್ಲ ನಮ್ಗೆ ಗೊತ್ತಿಲ್ಲ, ಸರ್ಕಾರಿ ಕೆಲಸಗಳಲ್ಲಿ ಹೇಗಿರುತ್ತೆ. ಸೊ ನಾನು ಪ್ರೈವೇಟ್ ಕಂಪನಿಲಿ ವರ್ಕ್ ಮಾಡೋದ್ರಿಂದ ನಮ್ಗೆ ನಂದಷ್ಟೇ ವ್ಯೂ ಗೊತ್ತಿರೋದು. ಸೊ ಬಟ್ ಆ ರೀತಿ ನಿಟ್ಟಿನಲ್ಲಿ ಏನಾದರೂ ಮಾಡ್ತಾ ಇದ್ದಾರ ನೋಡ್ಬೋದು. ಸೊ ಹೊಸ ಸಾಧ್ಯತೆಗಳು ಏನೇನಿದೆ, ಸೊ ಮಹಿಳಾ ಅಥವಾ ತಂತ್ರಜ್ಞಾನ ರಂಗಕ್ಕೆ ಮಹಿಳೆಯರನ್ನ ಹೆಚ್ಚಾಗಿ ಎನ್ಕರೇಜ್ ಮಾಡೋಕ್ಕೆ ಅಥವಾ ಆದ್ಯತೆ ಕೊಡುವಂತ ಹೊಸ ಹೊಸ ಸಾಧ್ಯತೆಗಳು ಏನೇನಿವೆ ಅಂತ ಒಂದಷ್ಟು ನನಗೆ ಗೊತ್ತಿರುವಂತ ಲಿಸ್ಟ್ ಮಾಡಿದ್ದೇನೆ, ಆಮೇಲೆ ನೀವು ಕೂಡ ಆ್ಯಡ್ ಮಾಡ್ಬೋದು. ಸೊ ಒಂದು ಓಕೆ, ಸೊ ಈ ಗ್ಯಾಪ್ ಅನ್ನು ಐಡೆಂಟಿಫೈ ಮಾಡಿ ಬ್ರಿಡ್ಜ್ ಮಾಡ್ಲಿಕ್ಕೋಸ್ಕರ ಹೊಸದಾಗಿ ಕಲಿಯುವಂತಹ ಅವಶ್ಯಕತೆಗಳನ್ನ ಅಥವಾ ಆಪರ್ಚುನಿಟೀಸ್ನ ಮಹಿಳೆಯರಿಗೆ ಕೊಡ್ಬೇಕು. ಸೊ ನೀವು ಕೂಡ ಕಲಿಸ್ಲಿಕ್ಕೆ ರೆಡಿ ಆಗಿರ್ಬೇಕು. ಸೊ ನೀವು ನಮ್ಮೊಟ್ಟಿಗೆ ಒಂದೇ ನಾವು ಕಲಿಸ್ತೇವೆ ಅಂತ ಹೇಳಿದ್ದೆ. ಸೊ ಅದ್ರ ಜೊತೆಗೆ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬಟ್ ಆ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡ್ಬೋದು, ಏನೇನು ಆಪರ್ಚುನಿಟೀಸ್ ಇದೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಆಪ್ಷನ್, ಇದೇ ಮಾತ್ರ ನನಗೆ ತುಂಬಾ 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 ಉಪಯೋಗವಾಗಿರುತ್ತದೆ. ಸೊ ಡೆಲಿವರಿ ಆದ ನಂತರ, ನಾನು ಲಾಸ್ಟ್ ಇಯರ್ ಡೆಲಿವರಿ ಆಯ್ತು, ಆ ನಂತರ ನನಗೆ ಎರಡು ಆಪ್ಷನ್ ಇತ್ತು. ಅಟ್ಲೀಸ್ಟ್ ತುಂಬಾ ಹೆಣ್ಮಕ್ಳಿಗೆ ಆ ರೀತಿ ಚಾಯ್ಸ್ಗಳಿರಲ್ಲ, ಬಟ್ ನನಗೆ ಇತ್ತು. ಸೊ ನಾನು ಬೇಕಾದ್ರೆ ನಾನು ಕೆಲಸ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಏನೋ ಸ್ಟಾಪ್ ಮಾಡಿ ಬ್ರೇಕ್ ತಗೊಂಡು ಮನೇಲಿ ಇರ್ಬೋದು. ಬಟ್ ನನ್ನ ಕಂಪನಿ ನನಗೆ ಆಪ್ಷನ್ ಕೊಡ್ತೇನೆ, ನಾನು ನಿಮಗೆ ಮೆಟರ್ನಿಟಿ ಲೀವ್ ಆದ ನಂತರ ಇನ್ನೂ 2-3 months ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡ್ತೀನಿ, ಬಿಕಾಸ್ ನಿಮ್ಮ ಕೆಲಸ ನಮ್ಮ ಕಂಪ್ನಿ ಕೂಡ ತುಂಬ ಇಂಪಾರ್ಟೆಂಟ್. ಸೊ ನಾನಾಗ ಮನೇಲಿ 3 ತಿಂಗಳು ನನ್ನ ಮಗಳ ಜೊತೆಗೆ ಇದ್ದೆ. ಸೊ ಬಟ್ ನನ್ನ ಕೆಲಸದಲ್ಲೂ ಕೂಡ ಇನ್ವಾಲ್ವ್ ಆಗುವಂಥ ಆಪರ್ಚುನಿಟೀಸ್ ಕಲ್ಪಿಸ್ಕೊಡು. ಆ ರೀತಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಗಳು ತುಂಬ ಉಪಯೋಗ ಆಗುತ್ತೆ ಅನ್ಕೋತೀನಿ ಮಹಿಳೆಯರಿಗೆ. ಸೊ ದಟ್ ದೇ ವಿಲ್ ಆಲ್ಸೋ ಬಿ ಅಪ್ರೂವ್ಡ್. ಸೊ ಅದಾದ ನಂತರ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುವಂತ ಅವಕಾಶಗಳನ್ನ ಕೊಡ್ತಾ ಇದೆ, ಅಟ್ಲೀಸ್ಟ್ ನನ್ನ ಕಂಪ್ನಿ ಕೊಡ್ತಾ ಇದೆ, ಬಟ್ ಬೇರೆಲ್ಲ ಅದೇ ರೀತಿ ನಡೀತಾ ಇದೆ. ಓಕೆ, ಮತ್ತೆ ನಮ್ಮ ನಿಯತಕಾಲಿಕೆಗಳಲ್ಲಿ ಮಹಿಳೆಯರಿಗೆ ಪ್ರತಿಬಿಂಬ ಏನ್ ತೋರಿಸ್ತಾರೆ ಮೋಸ್ಟ್ ಆಫ್ ದಿ ಟೈಮ್, ಅವ್ರದ್ದು ಇಮೇಜ್ ಏನಿರುತ್ತೆ ಅಂದ್ರೆ ಮನೆ ಸೌಂದರ್ಯ ಅಡಿಗೆ ಅಥವಾ ಇರೋ ರೂಪದರ್ಶಿ ಇದೇ ಫೋಕಸ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಸ್ಫೂರ್ತಿ ನೀಡುವಂತ ಈ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವ್ರ ಬಗ್ಗೆ ಇನ್ಸ್ಪೈರ್, ಅಟ್ಲೀಸ್ಟ್ ಆರ್ಟಿಕಲ್ ಓದಿದ ನಂತರ ಯಾ ನಮಗೂ ಏನಾದ್ರೂ ಮಾಡ್ಬೇಕು ಲೈಫಲ್ಲಿ ಅಂತ ಇನ್ಸ್ಪೈರ್ ಆಗುವಂತಹ ಆರ್ಟಿಕಲ್ಗಳು ಬಹಳ. ಆಮೇಲೆ ಮತ್ತೆ ಸಕ್ಸಸ್ಫುಲ್ ಈ ರೀತಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುವಂತದ್ದು ಅಥವಾ ತುಂಬಾ ಹೈಯರ್ ಮ್ಯಾನೇಜರಿಯಲ್ ಪೊಸಿಷನ್ ಹೋಗಿರುವಂತವ್ರು ಅವ್ರು ಹೇಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಆಲ್ಮೋಸ್ಟ್ ಲೈಕ್ ಎವ್ರಿ ಕ್ವಾರ್ಟರ್ಲಿ ಲೀಡರ್ಸ್ ಟಾಕ್ ಅಂತ ಇರುತ್ತೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ನನ್ನ ಕ್ವಶನ್ಗಳನ್ನ ಕೇಳಿ ಲೀಡರ್ಗೆ ಕೇಳ್ಬಿಟ್ಟು ಕಲ್ಕೋ. ಸೊ ಏನೋ ನಾನು ಹೇಗೆ ಮಾಡ್ಬೋದು ಆ ರೀತಿ. ಸೊ ಮತ್ತೆ ಏನೋ ಮನೆಯ ಮೊದಲ ಪಾಠಶಾಲೆ.
ಸೊ ಈ ಗಂಡ್ ಮಕ್ಳಿಗೆ ತುಂಬಾ ಧೈರ್ಯ ಬಂದ್ರು, ಹೆಣ್ಮಕ್ಳು ಸಾಫ್ಟ್ ಆಗಿರ್ಲಿ, ತ್ಯಾಗಮಯಿ ಆಗಿ ಎಲ್ಲಸ್ಕರ ಸ್ಯಾಕ್ರಿಫೈಸ್ ಮಾಡಿ, ಆ ರೀತಿದೆಲ್ಲ ಏನೋ ಡಿಫ್ರೆನ್ಸಿಯೇಷನ್ ಹೋಗ್ಬೇಕು ಅಟ್ ಲೀಸ್ಟ್ ಇವತ್ತಿನ ಯುಗದಲ್ಲಿ. ಯಾಕಂದ್ರೆ ಮತ್ತೆ ದುಡಿಯೋ ಮಹಿಳೆಗೆ ಕುಟುಂಬದಲ್ಲಿ ತುಂಬಾ ಸಹಕಾರ ಬೇಕು. ಸೊ ಈಗ ನಾನು ಕೆಲಸ ಮಾಡ್ತಿದ್ದೀನಿ, ನನ್ನ ಹಸ್ಬೆಂಡ್ ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ನನಗೆ ನನ್ನ ಕೆಲಸ ಮಾಡ್ಲಿಕ್ಕೆ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಬಟ್ ಏನೆಲ್ಲ ಸಹಕಾರ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು ಅಂತ ಕುಟುಂಬದಲ್ಲೂ ಕೂಡ ಸ್ವಲ್ಪ ಓಪನ್ನೆಸ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಸೊ ಅದ್ರ ಜೊತೆಗೆ ಈ ರೀತಿಯಂತ ಫೋರಂಗಳಿದ್ರೆ, ಸೊ ನಾವು ಅಟ್ಲೀಸ್ಟ್ ನಾವು ಕೂಡ ಇಂಟ್ರೆಸ್ಟ್ ಇದೆ, ನಾವು ಬರ್ತೇವೆ ಟೆಕ್ನಾಲಜಿ ರಂಗಕ್ಕೆ ಅಂತ ಬಂದು ಕಲಿಯುವಂತ ಸಾಧ್ಯತೆಗಳು ತುಂಬಾ ಇದಾವೆ. ಸೊ ಇಷ್ಟೇ ಅಂತ ನಾನು ಹೇಳೋದೆಲ್ಲ ಮುಗಿಸಿದ್ದೀನಿ. ಈಗ ನಿಮ್ಮ ಈ ನಿಟ್ಟಿನಲ್ಲಿ ತಮ್ಮ ವ್ಯೂಸ್ ಏನಂತ ತಾವು ಒಂದಲ್ಲಿ ಹೇಳ್ಬೋದು. ಒಂದು ನೀವು ಹೇಳಿದ್ರಿ ಅಂದ್ರೆ ಬೇರೆ ಬೇರೆ ಯಾವ ತರ ಸಾಲ್ವ್ ಮಾಡ್ಬೋದು ಈ ಪ್ರಾಬ್ಲಮ್ ಅಂತ ಒಂದು. ಆಮೇಲೆ ಈಗ ಯೂಶ್ವಲಿ ಡೆಲಿವರಿ ಆದ್ಮೇಲೆ ಸ್ವಲ್ಪ ಟೈಮ್ ಇರತ್ತೆ, ಆಮೇಲೆ ಟಿಪಿಕಲಿ ಬಿಟ್ಬಿಡ್ತಾರೆ, ಕೆಲಸ ಬಿಟ್ಬಿಡ್ತಾರೆ ಅಂತ. ಇಲ್ಲಿ ಐ ಸಿ ಎ ಮೇಜರ್ ಆಪರ್ಚುನಿಟಿ ಫಾರ್ ವುಮೆನ್. ಒಂದು ಈಗ ನಮಗೆ ತಗೊಂಡ್ರೆ ಮೆನ್, ಲಾಟ್ ಆಫ್ ಮೆನ್ ವಿ ವಾಂಟ್ ಲೀಜರ್. ಅಂದರೆ ಈಗ ಕೆಲಸ ಸಿಕ್ಕಾಬಿಡ ಜಾಸ್ತಿ ಮಾಡ್ತಾ ಇರ್ತೀವಿ, ಅಥವಾ ಇನ್ ದ ಸೆನ್ಸ್ ಇವನ್ ಮೆನ್ ಮಾಡ್ತಿರ್ತಾರೆ. ಬಟ್ ಈಗ ನಮ್ಮ ಇದರಲ್ಲೇ ಎಸ್ಪೆಷಲಿ ಈಗ ನಾನೇ ತಗೊಂಡೆ, ಕೆಲಸ ಜಾಸ್ತಿ ಮಾಡ್ತಾ ಇರ್ತೀನಿ, ಐ ವಾಂಟ್ ಲೀಜರ್, ಐ ವಾಂಟ್ ವರ್ಕ್ ಮೋರ್ ಆನ್ ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ನನ್ನ ಹವ್ಯಾಸಗಳ ಬಗ್ಗೆ ಜಾಸ್ತಿ ಇದನ್ನು ಕೊಡ್ಬೋದು ಅಂತ. ಸೊ ವೈ ಡೋಂಟ್ ವುಮೆನ್ ಟೇಕ್ ಮೋರ್ ದಿಸ್ ಥಿಂಗ್, ಪಾರ್ಟಿಸಿಪೇಟ್ ಇನ್ ಕಮ್ಯುನಿಟೀಸ್, ಈ ಪಾರ್ಟಿಸಿಪೇಟ್ ಇನ್ ಓಪನ್ ಸೋರ್ಸ್ ಸಾಫ್ಟ್ವೇರ್, ಇನ್ ಬಿಲ್ಡಿಂಗ್ ಸಾಫ್ಟ್ವೇರ್, ಆರ್ ಇನ್ ಬಿಲ್ಡಿಂಗ್ ಸಮ್ ಕೈಂಡ್ ಆಫ್ ದಟ್ ಇದು. ಯಾಕೆಂದರೆ ಅಕಸ್ಮಾತ್ ಈವನ್ ಇಫ್ ದೇ ಕಂಪ್ನಿ ಬಿಟ್ಟು ಕೂಡ, ಕೆಲಸ ಬಿಟ್ಟಾಗ ಕೂಡ ಅವರು ಈ ಥರ ಓಪನ್ ಸೋರ್ಸ್ ಇದರಲ್ಲಿ ತೊಡಗಿಕೊಂಡ್ರೆ ಅವರು ಮುಂದೆ ಬೇರೆ ಅಕಸ್ಮಾತ್ ಕೆಲಸ ಹೋಗಬೇಕು ಅಂದರೆ ಕೂಡ ದೇ ವೋಂಟ್ ಹ್ಯಾವ್ ಎ ಗ್ಯಾಪ್. ಈಗ ಟಿಪಿಕಲಿ ಏನಾಗ್ತಿದೆ ಅಂದರೆ ಈಗ ಬಿಟ್ಬಿಡ್ತಾರೆ, ಆಮೇಲೆ ಇನ್ನೊಂದಿಷ್ಟು ವರ್ಷ ಆದಮೇಲೆ ಅಕಸ್ಮಾತ್ ಹೋಗಬೇಕು ಅಂದರೆ ಏನು ಮಾಡಿದ್ಯಾ ಏನೂ ಇಲ್ಲ, ಅದು ತುಂಬ ಪ್ರಾಬ್ಲಮ್ ಇದೆ. ನನಗೆ ಗೊತ್ತು ಕೆಲವು ಪ್ರಾಬ್ಲಮ್ಗಳಿರೋ ಕೇಸ್ಗಳು ನನಗೆ ಗೊತ್ತು. ಸೊ ಹಾಗಾಗಿ ವಾಟ್ ಐ ಸಜೆಸ್ಟ್ ಇಸ್, ಈಗ ಈ ಥರ ಇದರಲ್ಲಿ ಪಾರ್ಟಿಸಿಪೇಟ್ ಇನ್ ಓಪನ್ ಸೋರ್ಸ್ ಕಮ್ಯುನಿಟೀಸ್, ಪಾರ್ಟಿಸಿಪೇಟ್ ಇನ್ ಇದು. ಸೊ ಅವಾಗ ದಟ್ ವಿಲ್ ಹೆಲ್ಪ್ ದಮ್ ಕೀಪ್ ದೆಮ್ಸೆಲ್ಸ್ ಅಪ್ಡೇಟೆಡ್ ವಿತ್ ದರ್ ಇದು. ಆಮೇಲೆ ದಟ್ ವಿಲ್ ಆಲ್ಸೋ ಹೆಲ್ಪ್ ದಮ್ ಕೀಪಿಂಗ್ ದೆಮ್ಸೆಲ್ಸ್ ಇನ್ ಇದು ಬೇರೆಯವ್ರ ಜೊತೆ ನಾನು ಒಂದು ಮುಂದಕ್ಕೆ ಬರ್ತಾ ಇದ್ದೀನಿ ಅಂತ. ಐ ಥಿಂಕ್ ದಿಸ್ ಇಸ್ ಎ ಸಜೆಷನ್ ದಟ್ ಥ್ಯಾಂಕ್ ಯು, ಇಟ್ಸ್ ಎ ವೆರಿ ವ್ಯಾಲಿಡ್ ಸಜೆಷನ್. ಬ್ರಿಲಿಯಂಟ್ ಸಜೆಷನ್, ಬ್ರಿಲಿಯಂಟ್. ಆ್ಯಕ್ಚುಲಿ ನಾನು ಫ್ರಾನ್ಸಲ್ಲಿ ಹೋಗಿದ್ದೆ, ಅಲ್ಲಿ ಒಂದು ರೀತಿ ವೆರಿ ಕನ್ವೀನಿಯಂಟ್ ಫಾರ್ ವುಮನ್. ಆ್ಯಕ್ಚುಲಿ ಅವರು ಫುಲ್ 5 ಡೇಸ್ ಕೆಲಸ ಮಾಡೋಂಗಿಲ್ಲ, ಎಸ್ಪೆಷಲಿ ಇಫ್ ಶಿ ಹ್ಯಾಸ್ ಎ ಚೈಲ್ಡ್. ಬುಧವಾರ ಅವರೇ ರಜಾ ಕೊಟ್ಬಿಡ್ತಾರೆ, ಬುಧವಾರ ಕಂಪಲ್ಸರಿ ಶಿ ಹ್ಯಾಸ್ ಟು ಸ್ಟೇ ಅಟ್ ಹೋಮ್. ಮತ್ತೆ ದೇ ಹ್ಯಾವ್ ಆಲ್ಸೋ ಆಪ್ಷನ್ ಆಫ್ ವರ್ಕ್ ಫ್ರಮ್ ಹೋಮ್. ಅಂದರೆ ಮದರ್ ದೇ ಲುಕ್ ಅಟ್ ವೆರಿ ಕನ್ವೀನಿಯಂಟ್, ಅವ್ರ ಟೀಮ್ ಮೆಂಬರ್ಸ್ ಎಲ್ಲ ಅವ್ರ ತಾಯಿ ಅವಳು ನಾವು ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೋದು, ಅವಳದೇನ ಕೆಲಸ ನಾವು ತೊಗೋಬೋದ ಅನ್ನೋ ಒಂದು ಕಂಪ್ಯಾಷನೇಟ್ ಕಲ್ಚರಲ್ಲಿ ಇದೆ, ನಮ್ಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು. ಸೊ ಅದೊಂದು. ನೆಕ್ಸ್ಟ್ ನಾನು ಬಂದು ಹೇಳ್ತೀನಿ, ಈಗ ಸಿಟಿನಲ್ಲಿ ಏನಾಗ್ಬಿಡ್ತೇವೆ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಪಾಪ ಮಲ್ಲೇಶ್ವರಮ್ಮ ಎಲ್ಲ ಮನೆ ಸ್ವಂತ ಮನೆ ಮಾಡ್ಬಿಡ್ತಾರೆ ಅನ್ಕೊಂಡು ಓಡೋದ್ರಲ್ಲೇ ಪಾಪ 1 ಗಂಟೆ ಆಗ್ಬಿಟ್ಟಿರುತ್ತೆ. ವಲ್ವ ಬಸ್ಸಲ್ಲಿ ಎಷ್ಟೋ ಸಾರಿ ನೋಡಿದ್ದೀನಿ, ಹೋಗಿ ಬರ್ತಾ ಇದ್ದೀನಿ ಪುಟ್ಟ ಅಂತ ಹೇಳ್ತಾನೆ ಇರ್ತಾರೆ ಪಾಪ. ಸೊ ಈಗ ವರ್ಕ್ ಅಂದರೆ ವರ್ಕ್ ಪ್ಲೇಸ್ ಹತ್ತಿರ ಇತ್ತು, ಗಂಡ ಒಂದು ಕಡೆ ಹೋಗಿ ಹೆಣ್ಣು ಒಂದು ಕಡೆ ಹೋಗಿ ಆ ಥರ. ನಮ್ಮ ಇದು ಸಿಟಿ ನಾನು ಮಾತಾಡ್ತೀನಿ, ಯಾವ ರೀತಿ ಸಿಟಿ ಡಿಸೈನಿಂದ ಈ ಇಶ್ಯೂಸ್ ಆಫ್ ರಿಲೇಷನ್ಶಿಪ್ ಅಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೋಗುತ್ತೆ ಅಂತ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಜಸ್ಟ್ ನಾಟ್ ಲುಕ್ ಎಟ್ ನಮ್ಮ ಪರ್ಸನಲ್ ಒಂದೊಂದೇ ಲೈಫ್ ನೋಡಿದ್ರೆ ಆಗಲ್ಲ, ಇಂಟಿಗ್ರೇಟೆಡ್ ಆಗಿ ವಾಟ್ ಆರ್ ವಿ ಡೂಯಿಂಗ್ ಟುಗೆದರ್ ಅಂತ ನೋಡಿದ್ರೆ ವಿಲ್ ಫೈಂಡ್ ಇಟ್, ಬಿಕಾಸ್ ವಿ ಆರ್ ಆಲ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್. ಸೊ ವಿ ಆರ್ ನಾಟ್ ಡಿಫ್ರೆಂಟ್, ವಿ ಆರ್ ಆಲ್ ಒನ್. ಹೊಸ ಸಜೆಷನ್ ಅಂದರೆ ನಾನು ನೋಡಿದ್ದೀನಿ, ಐ ಹ್ಯಾವ್ ಎ ನೀಸ್, ಮೈ ಸಿಸ್ಟರ್ ಹ್ಯಾಡ್ ಎ ಬೇಬಿ. ಫಸ್ಟ್ ಸ್ಟೆಪ್ ಅಂದರೆ ಮಕ್ಕಳಿಗೆ ಆಟಿಕೆ ತಗೊಳ್ಳೋದು. ಫಸ್ಟ್ ಸ್ಟೆಪ್ ಅಂದರೆ ಮಗು ಹೆಣ್ಮಗು ಆದರೆ ಏನು ತಗೊಳ್ತಾರೆ, ಕುಕ್ಕರು, ಗ್ಯಾಸ್ ಸ್ಟವ್. ಗಂಡು ಮಗು ಆದ ತಕ್ಷಣ ಏನು ತಗೊಳ್ತಾರೆ, ಏರೋಪ್ಲೇನು. ನನ್ನ ಫಸ್ಟ್ ಕ್ವೆಶನ್ ಟು ಮೈ ಸಿಸ್ಟರ್ ವಾಸ್ ದಟ್ ಏನಕ್ಕಿದು, ಯು ಆರ್ ಟ್ರೈಂಗ್ ಟು ಮಾಡ್ ಅಂದರೆ ಯು ಆರ್ ಟ್ರೈಂಗ್ ಟು ಪುಟ್ ಇನ್ ಟು ಯುವರ್ ಕಾಸ್ಟ್ mold from the day one. Hospital in the aache band takshanane he was trying to put into a mold and trying to bring a character into her which she may not be. So probably I think that's where it should start, not I mean bringing them, making them equal. Yes, Maharashtra cinema to aspect. Hey, it's a very okay, I won't talk about it, but yeah. ಇನ್ನೊಂದು ಪ್ರಶ್ನೆ ಅಂದ್ರೆ ಇದೆಲ್ಲ ಸಾಮಾಜಿಕ ಕೌಟುಂಬಿಕ ಕಾರಣಗಳು
ಮಹಿಳೆಗೆ ತಂತ್ರಜ್ಞಾನ ಬಳಕೆಯಲ್ಲಿ ಏನ್ ತೊಂದರೆ ಮಾಡ್ತಾ ಇದೆ? ಡೆವಲಪಿಂಗ್ ಸೈಡ್ ಇಂದ ನೀವು ಹೇಳ್ತಾ ಇದೀರಾ, ಬಟ್ ಬಳಕೆ ಮಾಡಕ್ಕೆ ಯಾವುದೇ ರೀತಿ ಕಷ್ಟಗಳು ಇಲ್ವಲ್ಲ, ಅದನ್ನು ಕೂಡ ಎಷ್ಟೋ ಜನ ಬಳಸ್ಕೊತಾ ಇಲ್ಲ ಮಹಿಳೆಯರು, ಯಾಕೆ ಹಿಂದುಳಿದಿದ್ದಾರೆ ಅದರಲ್ಲಿ? ಏನಾರು ಆನ್ಸರ್ ಇದೆಯಾ? ತಂತ್ರಜ್ಞಾನ ಬಳಕೆಯಲ್ಲೂ ಕೂಡ ಹಿಂದೆ ಕನ್ನಡ ತುಂಬಾ ತಂತ್ರಜ್ಞಾನ ತುಂಬಾ ಟೆಕ್ನಾಲಜಿ ಬಗ್ಗೆ ತುಂಬಾ ತುಂಬಾ ಮುಂದೆ ಓಡ್ತಾ ಇದ್ರು, ನಾವ್ ಇನ್ನು ಹಿಂದೆ ಇದೀವಿ. ಅಟ್ ಲೀಸ್ಟ್ ಜೊತೆಗೆ ಬನ್ನಿ ಹೇಳ್ಕೊಡ್ತೀವಿ ಅಂತ ಎಷ್ಟು ನೀವ್ ಹೇಳ್ಕೊಟ್ಟಿದ್ರೆ ಎಷ್ಟು ಜನಕ್ಕೆ ಆಸಕ್ತಿ ಇದೆ? ಅದು ನಿಮ್ಮ ಇಂಟರ್ಪ್ರಿಟೇಷನ್ ಅನ್ಸುತ್ತೆ. ಆಸಕ್ತಿ ತೋರ್ಸಲ್ಲ, ಆಸಕ್ತಿ ಇಲ್ಲ ಅವ್ರಿಗೆ. ಇದನ್ನ ಇದು ಅಂತ ಹೇಳ್ಕೊಡ್ಬೇಡಿ, ಬಟ್ ಇದನ್ನ ನಿಮ್ಮ ಲೈಫ್ಗೆ ಹೇಗ್ ಉಪಯೋಗ ಆಗುತ್ತೆ ಅಂತ ಅದನ್ನ ಹೇಳ್ಕೊಡಿ. ಈ ಕನ್ನಡ ಬಳಕೆ ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಫೋನ್ ಅಲ್ಲಿ ಕನ್ನಡ ಬಳಕೆ ಬರೆಯೋದು ಓದೋದ್ ಬಗ್ಗೆ ನಾನು ಎಷ್ಟೋ ಜನಕ್ಕೆ ಹೇಳಕ್ಕೆ ಹುಡುಗಿಯರಿಗೆ ಟ್ರೈ ಮಾಡಿದೀನಿ, ಅವರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಸ ಇಲ್ಲ. ಬಳಕೆ ನೀವು ಬಳಕೆ ಹೇಳ್ಕೊಡ್ಬೇಕಾದ್ರೆ, ವಾಷಿಂಗ್ ಮಿಷಿನ್ ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಗೊತ್ತು, ನೀವು ಅದು ಅವರೇ ಮಾಡ್ಬೇಕು ಅಂತ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಮಹಿಳೆ ಅತ್ತೆ ಮಾವ ಜೊತೆ ಗಂಡ ಜೊತೆ ಸೊ ಇಷ್ಟೆಲ್ಲ ಇದೆ ಸರ್, ಒಂಥರ ಬ್ಯಾಲೆನ್ಸಿಂಗ್ ಆಗ್ತದೆ. ಸೊ ಈ ರಿಲೇಷನ್ಸ್ ನ ಏನೋ ಟರ್ಬುಲೆನ್ಸ್ ಹಾಕ್ಬಿಟ್ಟು ನಾನು ತಂತ್ರಜ್ಞಾನದಲ್ಲಿ ಸಾಧಿಸ್ತೇನೆ ಅಂತ ಹೋಗಕ್ ಆಗೋದಿಲ್ಲ. ಸೊ ಬಟ್ ಆ ರೀತಿಯಲ್ಲಿ ಹೊಸದಾಗಿ ಚಿಕ್ಕ ಚಿಕ್ಕದಾಗಿ ಮನೆಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಇದು ಸಮಾಜದಿಂದ ನಾನು ಏನೋ ಮಾಡ್ಬಿಡ್ತೀನಿ ಅಂತವರಲ್ಲ. ಇನ್ನೊಂದು ಅಂದ್ರೆ ಇದು ನಾನು ಹೇಳೋದು ಎಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ, ಅಂದ್ರೆ ನಾವು ಹುಡುಗರು ಗಮನಿಸ್ತಿದ್ದ ಹಾಗೆ ನಾವು ಇಂಜಿನಿಯರಿಂಗ್ ಓದುವಾಗ ಈಗಲೂ ಕೂಡ ಅಂದ್ರೆ ಹುಡುಗರು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರು, ಆದ್ರೆ ಹುಡುಗಿಯರು ಮಾಡಿಸ್ಕೊಳ್ತಾ ಇದ್ರು. ಸೊ ಮೆಕ್ಯಾನಿಕಲ್ ಒಂದೇ ಅಲ್ಲ ಆಗ ನನ್ಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು, ನಾನ್ ರೆಡಿ ಇದೀನಿ, ನಾನು ಫಿಸಿಕಲಿ ನನ್ಗೆ ಸ್ಟ್ರೆಂತ್ ಇದೆ ಆಯ್ತಾ, ಬಟ್ ಆದ್ರೂ ಸವಿತಾ ನೀನ್ ಇಲ್ಲ, ನಾನ್ ಮಾಡ್ಕೊಡ್ತೀನಿ. ತುಂಬಾ ಜನ ಹುಡುಗರು ಮಾಡಿಸ್ಕೊಂಡಿರೋರು ಬರ್ತಾರೆ ಅಲ್ಲ, ಆ ಪರ್ಸೆಂಟೇಜ್ ತಗೊಂಡ್ರೆ ಟ್ರೆಂಡ್ ತಗೊಂಡ್ರೆ ಅಂದ್ರೆ ಹುಡುಗರು ಮಾಡಿಸ್ಕೊತಾರೆ ತುಂಬಾ ಜನ. ಅಲ್ಲ ಆ ಟ್ರೆಂಡ್ ಹೇಳಿದ್ದು ಅಂದ್ರೆ ಬೈ ಡಿಫಾಲ್ಟ್ ಟ್ರೆಂಡ್ ಇದು ಹುಡುಗರು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಹುಶಃ ತಪ್ಪಿರುವುದು ಹುಡುಗಿಯರು ಬಹುಶಃ ಅಂದ್ರೆ ತುಂಬಾ ಜನ ಇನ್ನೊಂದ್ ಹೇಳ್ಬಿಡ್ತೀನಿ, ಜಾಸ್ತಿ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಈಗ ಡೈವರ್ಸ್ ಆಗ್ತದೆ ಅಂತ ಮೊನ್ನೆ ನ್ಯೂಸ್ ಬಂದಿತ್ತು ಫೇಸ್ಬುಕ್. ನಾನು ಒಂದು ಹಳ್ಳಿಲಿದ್ದೆ, ಅಲ್ಲಿ ಯಾವಾಗ ನ್ಯೂಸ್ ಬಂತು ಅಣ್ಣ ಹಳ್ಳಿ ಒಂದು ಕೇಳ್ದ, ಅಣ್ಣ ಫೇಸ್ಬುಕ್ ಅಲ್ಲಿಂದ ಹೆಂಗ ಡೈವರ್ಸ್ ಆಗುತ್ತೆ ಹಳ್ಳಿ ಅವೆಲ್ಲ ಗೊತ್ತಿಲ್ಲ ಅಲ್ವಪ್ಪ, ಅವ್ರಿಗೆ ಹೇಳ್ದೆ ನೀವು ಚೆನ್ನಾಗಿದ್ರೆ ಬಿಡ್ರಪ್ಪ. ಆಕ್ಟಿವಿಟಿಗಳಿಗೆ ಮಹಿಳೆಯರನ್ನ ತರಲಿಕ್ಕೆ ನಾವು ಪ್ರಯತ್ನ ಪಡಬೇಕು, ಮತ್ತೆ ಅವರು ಕೂಡ ನಮ್ ಜೊತೆ ಹೆಜ್ಜೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಅವರು ನಮ್ ಜೊತೆ ಟೆಕ್ನಾಲಜಿ ಜೊತೆ ಇರ್ತಾರೆ, ಮಾಹಿತಿ ತಂತ್ರಜ್ಞಾನ ಅವರು ಬಳಕೆ ಮಾಡ್ತಾರೆ, ಅಥವಾ ಅದರಿಂದ ನಮಗೂ ತುಂಬಾ ಏನೋ ಅವರು ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀವಿ.